ಗುರುಜಿ, ಕರ್ಕಾಟಕವರೆಗೆ ತಿಳಿಸ್ಕೊಟ್ಟಿದ್ದೀರಾ, ಇನ್ನು ಸಿಂಹರಾಶಿಯಿಂದ. ಖಂಡಿತಮ್ಮ, ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿ ಇದೆ, ಹಾಗೆ ಮನಸ್ಸಿಗೆ ಸಮಾಧಾನ ಇಲ್ದಿರತಕ್ಕಂಥದ್ದು ಇದೆ, ಹಾಗೆ ನಿಷ್ಠುರದ ಹೊರೆ ಹೊತ್ಕೊಳ್ತೀರಿ, ಸಣ್ಣಪುಟ್ಟ ವ್ಯಾಜ್ಯಗಳನ್ನು ಮಾಡ್ಕೊಳ್ತೀರಿ. ಇವತ್ತು ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನವನ್ನು, ನಿಮ್ಮ ಕಷ್ಟವನ್ನು ಅಥವಾ ನಿಮ್ಮೊಳಗಿರ್ತಕ್ಕಂಥ ಮನದಾಳದ ಮಾತನ್ನು ಯಾರ ಬಳಿ ನೀವು ಹಂಚ್ಕೊಳ್ಳೋದು ಕೊಟ್ಟರು, ಯಾರ ಬಳಿ ನೀವು ಹೇಳಿದ್ರು, ಅದನ್ನು ಬೇರೆ ಥರನೇ ಅರ್ಥೈಸ್ಕೊಂಡ್ಬಿಡ್ತಾರೆ. ಅದರಿಂದ ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮೌನ ತಾಳ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಮೌನ ತಾಳಬೇಕು ಅಂದರೆ ಬಾಯಿ ಮೇಲೆ ಒಂದು ಬಟ್ಟೆ ಕಟ್ಟಿಟ್ಕೊಳ್ತಕ್ಕಂಥದ್ದಲ್ಲ, ಎಷ್ಟು ಸಾಧ್ಯವೋ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಕ್ಕಂಥದ್ದು. ಅಧಿಕವಾದಂತಹ ಮಾತಾಡಿ ಅಧಿಕ ಪ್ರಸಂಗ ತನ್ನ ಅಂದಿಸ್ಕೊಳ್ಳೋದಿರಾ, ಎಷ್ಟು ಬೇಕೋ ಅಷ್ಟು ಸಮಾಧಾನಕರವಾಗಿರ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 3 ಗಂಟೆ ಮೇಲೆ ನಿಮ್ಮ ಕೆಲಸಕಾರರಲ್ಲಿ ಒಂದಿಷ್ಟು ಪ್ರಗತಿ ಕಾಣಬಹುದು. ಈ ಸಮಯದಲ್ಲಿ ಮನೆದೇವರ ಪ್ರಾರ್ಥನೆ ಮಾಡಿ ಮಾಡುವಂತಹ ಕೆಲಸಗಳು ಕೈಂಕರ್ಯಗಳು ಚೆನ್ನಾಗಾಗಲಿ ಅಂತೇಳಿ ಈಗಲೇ ಬೆಳಗ್ಗೆ ದೇವ್ರ ಮುಂದೆ ಒಂದು ದೀಪವನ್ನು ಹಚ್ಚಿ ಆ ದೇವರ ಪ್ರಸಾದವನ್ನು ಒಂಚೂರು ಕುಂಕುಮ ಪ್ರಸಾದವನ್ನು ಹಣೆಗಚ್ಚಿಕೊಂಡು ಆಚೆ ಕೊಡೋದ್ರಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಸಮಸ್ಯೆ ಇದ್ದಾಗ, ಕಷ್ಟಗಳು ಎದುರಾದಾಗ ಅಥವಾ ಕಷ್ಟ ಬರುತ್ತೆ ಅಂತ ಗೊತ್ತಾದಾಗ ಅಂಜದೀರಾ, ಭಯಪಡದಿರಾ, ಆ ಸಮಯದಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿ ಭಗವಂತ ನೀನು ಬಲಭಾಗದಲ್ಲಿ ನನಗೆ ನಿಂತು ಈ ಸಮಸ್ಯೆಯನ್ನು ದೂರ ಮಾಡಬೇಕಪ್ಪ ಅಂಥೇಳಿ ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಯಶಸ್ಸಿನ ಫಲ ನಿಮ್ಮದಾಗುತ್ತೆ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಕೇತು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆದರೂ ರಾಶಿಫಲದಲ್ಲಿ ಪ್ರಸ್ತುತ ಇರತಕ್ಕಂತಹ ದೋಷಗಳು ಸಾಕಷ್ಟಾದ್ದರಿಂದ ಇದನ್ನು ಸರಿಪಡಿಸ್ಕೊಳ್ಬೇಕಾಗಿದೆ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2 ರಿಂದ 4:20 ಮಧ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಎದುರಾಗ್ಬೋದು. ಈ ಒಂದು ಸಮಸ್ಯೆಯನ್ನು ಈ ಸಮಯದಲ್ಲಿ ದಾಟಿಕೊಂಡ್ರೆ ತದನಂತರ ಒಳ್ಳೆಯ ಕಾಲವನ್ನು ತಾವು ನೋಡಬಹುದು. ಹಾಗೆ ಸಂಜಾ ವೇಳೆ, ಸಾಯಂ ಸಂಧ್ಯಾ, ಚಂದ್ರ ಉದಯಿಸ್ತಕ್ಕಂತಹ ಕಾಲ, ಆ ಸಮಯದಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿ ನಿಮ್ಮ ನಿಮ್ಮ ಇಷ್ಟಾರ್ಥ ದೇವ, ನಿಮ್ಮ ಇಷ್ಟಪಡತಕ್ಕಂಥ ನಿಮ್ಮ ಮನೆ ದೇವರನ್ನು ಅಥವಾ ನಿಮ್ಮ ಆರಾಧ್ಯ ದೇವತೆಯನ್ನು ಆಗ ನೀವು ಪ್ರಾರ್ಥನೆ ಮಾಡೋದ್ರಿಂದ ಬುಧವಾರದ ಈ ಶುಭ ದಿನ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಅನುಕೂಲತೆಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಪ್ರಯಾಣದಲ್ಲಿ ಅನುಕೂಲ, ವ್ಯವಹಾರಗಳಲ್ಲಿ ಕಾರ್ಯಸಿದ್ಧಿ, ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಹಾಗೆ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಒಂದಿಷ್ಟು ಲಾಭವನ್ನು ಕಾಣುವಂತಹ ದಿನ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಸಾಧ್ಯವಾದರೆ ಕಪ್ಪು ಬಣ್ಣದ ಆಕಳನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ. ಹಾಗೆ ವಾನರ ಸೈನ್ಯಗಳೆಲ್ಲರೂ ಕಂಡು ಬಂದರೆ ಒಂದಿಷ್ಟು ಏನಾದರೂ ತಿನ್ನಲಿಕ್ಕೆ ಪದಾರ್ಥಗಳನ್ನು ಹಾಕಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗಿರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಂಡು ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಪಡಿಸಿಕೊಳ್ಳಿ. ಒಳ್ಳೆಯದಾಗಲಿ. ಕೈಮಾ ಲಿವರ್ ಚಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕಣವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮ್ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳ ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿನಿ ವಾಸ ಆಗಿದ್ರೆ ತಾನೇ ಹೇಳಕ, ಹಟ್ಟಿನಿ ವಾಸ ಆಗಿರೋರ್ನ ಯಾನು ಮಾಡಲ್ಲ. ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟ್ ಆಗಿ ರಾಮನಗರ ಹೋಗ್ಬೇಕು, ನೀನ್ ವೆಹಿಕಲ್ ಕಳಿಸ್ತೀಯ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ಬರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.